ನೋಡೋಣ. ನಾನು ನಿನಗೆ ವಾಪಸ್ ಪ್ರಶ್ನೆ ನಿನಗೆ ಕೇಳೋಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲ ಕೇಳಪ್ಪ, ನಾನು ಹೇಳ್ತೇನೆ. ನಾನು ಆ ಹಿಂದೆನೆ ಆ ರೀತಿ ಆದದ ಬಗ್ಗೆ ರಾಜ್ಯದ ಜನರ ಕ್ಷಮಾಪಣೆಯನ್ನು ಕೇಳಿದ್ದೇನೆ. ಅದೊಂದು ಅಕ್ಷಮ್ಯ ಅಪರಾಧ ನನ್ನ ಜೀವನದಲ್ಲಿ ಆದಂಥದ್ದು. ಆದ್ದರಿಂದ BJP ಯಾವ ರೀತಿ ನಡ್ಕೊಂಡು ಬಂದಿದೆ ಅನ್ನೋ ಮಾತು ನಿಮಗೆ ಗೊತ್ತಿರುವಂಥ ಸಂಗತಿ. BJP ಕಾರ್ಯಕರ್ತರಿಗೆ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೇನೆ. ಯಾವುದೇ ರಾಜಕೀಯ ಈ ಬೆಳವಣಿಗೆಯಿಂದ ವಿಚಲಿತರಾಗುವಂಥ ಅಗತ್ಯ ಇಲ್ಲ. ನೀವೆಲ್ಲ ಒಟ್ಟಾಗಿ ಒಂದಾಗಿ ಪಕ್ಷವನ್ನು ಬೆಳೆಸೋ ಕಡೆ, ನಾಳೆ ಬರೋ ಚುನಾವಣೆಯಲ್ಲಿ ಯಾರೇ ಅಭ್ಯರ್ಥಿ ಇರಲಿ ಅವ್ರನ್ನ ಗೆಲ್ಲಿಸೋ ಕಡೆ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡಬೇಕು. ನನಗೆ ವಿಶ್ವಾಸ ಇದೆ, ದೇವ ದುರ್ಬಲವಾದಂಥ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ. ಯಾವ ಶಕ್ತಿ ಕೂಡ ನಾವು ನಾಳೆ ಬರುವಂಥ ಅಧಿಕಾರಿಗೆ ಬರೋದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಮತ್ತೊಮ್ಮೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಒನ್ ಬೈ ಒನ್ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳಿದಂಥದ್ದು, ಲಕ್ಷ್ಮಣ ಸವದಿಗೆ ನಾವೇನು ಕಡಿಮೆ ಮಾಡಿದ್ದು, ನಾನು ನಿಮ್ಮನ್ನೇ ಕೇಳ್ತೇನೆ. ವಿಧಾನ ಪರಿಷತ್ತಿನ ಸದಸ್ಯತನ 6 ವರ್ಷ, ಇನ್ನು 5 ವರ್ಷ 2 ತಿಂಗಳು ಸಮಯ ಇತ್ತು. ನಾಳೆ ಸರ್ಕಾರ ಬಂದ ಮೇಲೆ ಮಂತ್ರಿ ಮಾಡ್ತಾ ಇದ್ದು ಇದೇ ಮಾತನ್ನು ಅವ್ರಿಗೆ ಹೇಳಿದ್ದೆ ನಾನು, ಅವ್ರಿಗೂ ಗೊತ್ತಿತ್ತು. ಆದ್ದರಿಂದ ನಾವೇನು ಲಕ್ಷ್ಮಣ ಸವದಿಗೆ ಅನ್ಯಾಯ ಮಾಡಿದ್ದೇವೆ? ಜಗದೀಶ್ ಶೆಟ್ಟರ್ಗೆ ಕರ್ಕೊಂಡು ಬಂದು ಸ್ಥಾನಮಾನಗಳನ್ನು ಕೊಟ್ಟಿದ್ದೇವೆ, ಮುಖ್ಯಮಂತ್ರಿ ಮಾಡಿದ್ದೇವೆ. ಅವರು ಸಹ ದುಡುಕುವಂತ ನಿರ್ಧಾರವನ್ನು ತಗೊಂಡಿರುವಂತದ್ದು ಯಾರು ಒಪ್ತಾರೆ ಅಂತ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಜಗದೀಶ್ ಶೆಟ್ಟರ್ಗೆ ನಿನ್ನೆ ಮೊನ್ನೆ 2-3 ಸಾರಿ ಮಾತನಾಡಿದೆ. ಸ್ವತಃ ಧರ್ಮೇಂದ್ರ ಪ್ರಧಾನ್ ಅವರು ಹೋಗಿ ಮಾತನಾಡಿದ್ರು, ನಿಮ್ಮ ಮನೆಯವ್ರಿಗೆ ಬೇಕಾದ್ರೆ ಸೀಟ್ ಕೊಡ್ತೇವೆ, ನೀವು ರಾಜ್ಯಸಭೆಗೆ ಬನ್ನಿ ಕೇಂದ್ರದ ಸಚಿವರಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.